ಇತ್ತೀಚೆಗೆ ನಡೆದಿರುವಂತಹ ಮಲಬಾರ್ ಸಕ್ಕರೆ ಕಾರ್ಖಾನೆಯ ಗದ್ದುಗೆ ಏರಿದಂತಹ ನಾಸರ್ ಭಗವಾನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವಾಗ ಯಾವ ರೀತಿಯಾಗಿ ಒಂದು ಕಾರ್ಖಾನೆಯನ್ನ ಬದಲಾವಣೆಗೊಳಿಸ್ತಾರೆ, ರೈತರಿಗೆ ಯಾವ ರೀತಿ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಎಂಬುದಾಗಿ ಅವ್ರ ಜೊತೆ ಮಾತನಾಡೋಣ. ನಮ್ಮ ಜೊತೆ ಅವರು ಇದ್ದಾರೆ ಇವಾಗ ಸರ್. ಇವಾಗ ರೈತರಿಗೆ ಹಲವಾರು ಸಮಸ್ಯೆಗಳನ್ನ ತಂದುಕೊಂಡಿದ್ದಾರೆ. ಇವಾಗ ನೀವು ಒಂದು ಗದ್ದುಗೆ ಇರ್ತೀರ, ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಮಲಬಾರ್? ಮಲಪ್ಪುರದ ಸಕ್ಕರೆ ಕಾರ್ಖಾನೆ ಈ ಭಾಗದ ಕಾಮಧೇನು, ನಮ್ಮ ಕಿತ್ತೂರು ನಾಡಿನ ಒಂದು ಕಾಮಧೇನು. ಅದ ಪುನಶ್ಚೇತನಗೊಳಿಸ್ಬೇಕಾಗೈತಿ. ಯಾಕೆ ಇಲ್ಲಿವರೆಗೆ ನೋಡಿದರೆ ಅದೆಲ್ಲ ಎಲ್ಲ ಜೀರೋ ಬ್ಯಾಲೆನ್ಸು, ಆಮೇಲೆ ಲಾಸ್ನೇ ನಡೀತಾ ಇದೆ. 97 ಕೋಟಿ 21 ಕೋಟಿ ರೂಪಾಯಿ, 97 ಕೋಟಿ ಸಾಲ ಇದೆ, 25 ಕೋಟಿ 28 ಕೋಟಿ ರೂಪಾಯಿ ಇದೆ. ರೈತರ ಬಿಲ್ ಕೊಡಬೇಕು, ಕಾರ್ಮಿಕರ ಪಗಾರ ಕೊಡಬೇಕು, ಇಂಥ ಎಲ್ಲ ಸಮಸ್ಯೆಗಳು ಇದಾವೆ. ಅದನ್ನೆಲ್ಲ ಬಗೆಹರಿಸತ್ತೆ, ಒಂದೊಂದಾಗಿ ಒಂದೊಂದಾಗಿ ಸ್ಟೆಪ್ ತೊಗೊಂಡು ಎಲ್ಲ ಬಗೆಹರಿಸ್ತೇವೆ. ಆಮೇಲೆ ರೈತರು ಸಾಲನೂ ಕೊಡ್ತೀವಿ. ಈ ರೈತರದ್ದು ಇದೇನು ಕಬ್ಬು ಬಿಲ್ ಏನಿದೆ ಅದನ್ನು ಕೊಡೋಕ್ಕೆ ಚಾಲೂ ಮಾಡ್ತೀವಿ. ಆಮೇಲೆ ಈಗಾಗಲೇ 9 ತಾರೀಕು ಕಬ್ಬು ನುರಿಸೋ ಕಾರ್ಯಕ್ರಮ ಚಾಲೂ ಆಗ್ತೈತಿ. ಈಗಾಗಲೇ ಬಯಲೇ ಪೂಜೆ ಮಾಡಿದ್ದೀವಿ 26ನೇ ತಾರೀಕು. ಮತ್ತು ಯಾವುದೇ ಥರದ ತೊಂದರೆಗಳನ್ನು ರೈತರಿಗೆ ಆಗಲೇ ನೋಡ್ಕೋಬೇಕಂತ ನಮ್ಮ ವಿಚಾರ ಐತಿ. ಆ ರೀತಿ ಕಾರ್ಮಿಕರಿಗೆ ಹಾಕಿ, ರೈತರಿಗೆ ಹಾಕಿ, ಎಲ್ಲ ಒಂದು ವ್ಯವಸ್ಥಿತವಾಗಿ ಸರ್ಕಾರದಿಂದ ಆಗಲಿ ಮತ್ತು ಬೇರೆ ಕಡೆ ಆಗಲಿ ತೊಗೊಂಬಂದು ಆಮೇಲೆ ಮುಂದೆ ಬರುವಂಥ ದಿನದಲ್ಲಿ ಅದನ್ನು ಕೆಪಾಸಿಟಿ ಹೆಚ್ಚು ಮಾಡಬೇಕಂತೈತಿ ಕೃಷಿಗಳದ್ದು. ಈಗ ಹಳೆ ಮಷಿನರಿ ಇರೋದ್ರಿಂದ ಸ್ವಲ್ಪ ಇದಾಗತ್ತೈತಿ. ಹೆಚ್ಚಿಗೆ ಕೆಪಾಸಿಟಿ ಮಾಡಿ ಮಾಡ್ತೇವೆ ಅಂತನ್ನುವಂಥ ಉದ್ದೇಶ ನಮ್ಮದಾಗಿ. ಇವಾಗ ರೈತರಿಗೆ ಹಲವಾರು ಸಮಸ್ಯೆ ಇದೆ ಸರ್. ಇವಾಗ ಪ್ರತಿ ಟನ್ಗೆ ಎಷ್ಟು ಅಮೌಂಟ್ ಜಾಸ್ತಿ ಆಗ್ಬೇಕಂತೇಳಿ ಬೇಡಿಕೆ ಇದೆ ಸರ್. ಇವಾಗ ಅದ್ರ ಬಗ್ಗೆ ಅಲ್ಲ, MRP ರೇಟ್ ಇದೆ. MRP ರೇಟ್ ಪ್ರಕಾರ ನಾವು ಇದನ್ನು ಮಾಡ್ತೀವಿ. 70 ರೇಟ್ ಪ್ರಕಾರ ಅದೇನು ನಮ್ಮ ಬೋರ್ಡ್ನಾಗ ಟರ್ವ್ ಮಾಡಿಕೊಂಡು ಎಷ್ಟು ಕೊಡಬೇಕು ಏನು ಕೊಡಬೇಕು ವಿಚಾರ ಮಾಡಿ. ಅಂದರೆ ಇವಾಗ ರೈತರ ಸಮಸ್ಯೆ ಎಲ್ಲ ಬಗೆಹರಿಸೋದಕ್ಕೆ ಒಂದು ಅನುಕೂಲ ಆಗಿದೆ ಸರ್ ನಿಮ್ಮಿಂದ? ಮಾಡ್ತೀವಿ, ಯಾವುದೇ ಸಹ ಇದಿಲ್ಲ. ನಮ್ಗೆ ಆತ್ಮವಿಶ್ವಾಸ ಐತಿ, ನಾವು ಏನಾರ ಮಾಡಿದ್ರು ರೈತರ ಸಮಸ್ಯೆ ಬಗೆಹರಿಸ್ತೇವೆ. ಅಂದರೆ ಇವಾಗ ಬಾಕಿ ಹಣ ಸರ್ ಆಗುತ್ತೆ? ಬಾಕಿ ಹಣ ಈಗ ರಿಲೀಸ್ ಮಾಡ್ತೀವಿ. ರೈತರ ಸಮಸ್ಯೆ ಏನೇ ಇದ್ರು ಮಾತ್ರ ಕೂಡ ನೀರಾವರಿಯನ್ನು ಮಾಡಬೇಕು, ಮಾಡಿಕೊಡ್ಬೇಕಂತ ನಮ್ಮ ಉದ್ದೇಶ ಐತಿ. ನಮ್ಮ ಖಾಂಡಾಪುರ ತಾಲೂಕಿನಾಗ ಸಾಕಷ್ಟು ನದಿಗಳು ಹರಿದಾವು, ಅದರ ಉಪಯೋಗನೂ ತಗೋಬೇಕು. ಈ ಭಾಗದ ರೈತರಿಗೆ ನೀರಾವರಿ ಸಮಸ್ಯೆ ಇದೆ, ಈ ಭಾಗದ ನೀರಾವರಿ ಸಮಸ್ಯೆ ಕೈಗೊಳ್ಬೇಕನ್ನೋದು ನಮ್ಮ ಉದ್ದೇಶ. ಇವಾಗ ಪ್ರತಿಯೊಂದು ರೈತರ ಒಂದು ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಿರ್ತೇವೆ ನಮ್ಮ ಜೊತೆಗೆ ಹೇಳಿದ್ದಾರೆ. ಹಾಗೆ ಪ್ರತಿಯೊಂದು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ರೈತರಿಗೆ ಬೇಕಾದ ಅನುಕೂಲಗಳನ್ನಾಗಿರ್ಬೋದು, ನೀರಾವರಿ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅಂತ ಹೇಳಿ ನಾಸೀರ್ ಭಗವಾನ್ ಅವರು ನಮ್ಮ ಜೊತೆ ಇವಾಗ ಮಾತನಾಡಿದ್ದಾರೆ. ಬೆಳಗಾವಿಯಿಂದ ಪ್ರತಿನಿಧಿ ನಾಗೇಶ್ ಕುಂಬ್ಳೆ, S9 TV, ಬೆಳಗಾವಿ.